ಮೈಸೂರು ಅರಮನೆಯಲ್ಲಿ ನಮ್ಮ ಉಪಹಾರ ಸೇವನೆ ಬಳಿಕ ನಮ್ಮ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ರಾಜವಂಶಸ್ಥರು ಫೋಟೋ ಶೂಟ್ ಅನ್ನು ಮಾಡಿದ್ದಾರೆ ಅರಮನೆ ಆತಿಥ್ಯವನ್ನ ಪ್ರಧಾನಿ ನರೇಂದ್ರ ಮೋದಿ ಸ್ವೀಕರಿಸಿದ್ದಾರೆ ಒಂದಷ್ಟು ಫೋಟೋಗಳನ್ನು ಏನು ಗಮನಿಸುತ್ತಾ ಇದ್ದೀವಿ ಅರಮನೆ ರಾಜವಂಶಸ್ಥರ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉಪಹಾರ ಕೂಟದಲ್ಲಿ ಭಾಗಿಯಾಗಿದ್ದರು ಬೆಳಗಿನ ಉಪಹಾರವನ್ನ ಸೇವನೆ ಮಾಡಿದ್ರು ಅದಾದ ನಂತರದಲ್ಲಿ ರಾಜವಂಶಸ್ಥರ ಜೊತೆಯಲ್ಲಿ ಫೋಟೋ ಶೂಟ್ ನಲ್ಲೂ ಕೂಡ ಪ್ರಧಾನಿ ಮೋದಿ ಭಾಗಿಯಾಗಿದ್ದರು ನಾವು ಗಮನಿಸುತ್ತಾ ಇದ್ದೀವಿ ರಾಜಮಾತೆ ಪ್ರಮೋದಾ ದೇವಿ ಹಾಗೆ ಯದುವೀರ ಕೃಷ್ಣದತ್ತ ಒಡೆಯರ್ ಅವರು ಅವರ ಪತ್ನಿ ತ್ರಿಶಿಕ್ಕ ಹಾಗೆ ಅವರ ಪುತ್ರ ಎಲ್ಲರ ಜೊತೆಯಲ್ಲೂ ಫೋಟೋ ಶೂಟ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಿದ್ದಾರೆ ಹಾಗೆ ಕರ್ನಾಟಕ ರಾಜ್ಯಪಾಲರಾದ ಗೆಹ್ಲೋಟ್ ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿರೋದನ್ನ ನಾವು ದೃಶ್ಯದಲ್ಲಿ ಕಾಣಬಹುದಾಗಿದೆ ಹಾಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಫೋಟೋ ಶೂಟ್ ಸಂದರ್ಭದಲ್ಲಿ ಸಾಥ್ ನೀಡಿದ್ದಾರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಮೈಸೂರಿನ ಅರಮನೆ ಆವರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹಸ್ರಾರು ಸಂಖ್ಯೆಯ ಯೋಗ ಅಭ್ಯಾಸ ಮಾಡುವವರ ಸಮ್ಮುಖದಲ್ಲಿ ಯೋಗವನ್ನ ಮಾಡಿದ್ರು ಪ್ರದರ್ಶನ ಮಾಡಿದ್ರು ಅದಾದ ನಂತರದಲ್ಲಿ ಅರಮನೆಯ ರಾಜಾತಿಥ್ಯವನ್ನ ಸ್ವೀಕರಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸಂದರ್ಭದಲ್ಲಿ ಮೈಸೂರು ರಾಜವಂಶಸ್ಥರ ಜೊತೆಯಲ್ಲಿ ಫೋಟೋ ಶೂಟ್ ನಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಿದ್ರು ನಾವು ದೃಶ್ಯದಲ್ಲೂ ಕೂಡ ಒಂದಷ್ಟು ಈ ಫೋಟೋ ಶೂಟ್ ನ ಸಂದರ್ಭದ ಭಾವಚಿತ್ರಗಳನ್ನು ಗಮನಿಸುತ್ತಾ ಇದ್ದೇವೆ डिटेल्स नम प्रतिनिधि तिमेगौड़ नीता हमारे दूरवाणी संपर्कदारे तिमेगौड़ राजवंशस्थर जो फोटो शूट नेरवे प्रधानी नरेंद्र मोदी जो उपहार कूटदू कागेल को राजप्रवासव प्रधानी नरेंद्र मोदी अंतिम अंद्रे नवदेहली तेर मुन राजवंशस्थर राजातिथ्यव स्वीकार बहुत महत्व पड़कू या अरमने आवरण नडेदंत विश्व योग दिनाचरण सदर्भदी अरमने आवरण के आगमन प्रधानी नरेंद्र मोदी तम निवास के आगमु मैसूर राजवंशस्थ प्रमोदा देवी सेरदे वंशस्थ प्रमोदा देवी मत यदूर आह्वान सो ही राजवंशस्थर आह्वान मेरे इवत प्रधानी नरेंद्र मोदी आम प्रवासव मुगसी अगर प्रवास एला कार्यक्रम मुगसी आ बलिक राजवंशस्थर मने के भेटी को राजवंशस्थर मने के भेटी को यदूर व ಸೇರಿದಂತೆ ಪ್ರಮೋದಾ ದೇವಿ ಇವರೆಲ್ಲರೂ ಕೂಡ ಹೂಗುಚ್ಛವನ್ನ ನೀಡೋದ್ರ ಮುಖಾಂತರ ಸ್ವಾಗತ ಮಾಡಿದ್ರು ಆ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಮ್ಮ ನಿವಾಸದಲ್ಲಿ ಏರ್ಪಡಿಸಿದಂತ ಒಂದು ಉಪಹಾರ ಕೂಟವನ್ನು ಕೂಡ ಉಪಹಾರ ಕೂಟದಲ್ಲೂ ಕೂಡ ಭಾಗಿಯಾದ್ರು ಆ ಬಳಿಕ ಒಂದು ಫೋಟೋ ಸೆಷನ್ ಅನ್ನು ಕೂಡ ಏರ್ಪಡಿಸಲಾಗಿತ್ತು ಯಾಕಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂದ್ರೆ ಈ ಹಿಂದೆ ರಾಜೀವ್ ಈ ಹಿಂದಿನ ಮಾಜಿ ಪ್ರಧಾನಿಯಾಗಿರ್ತಕ್ಕಂತ ದಿವಂಗತ ರಾಜೀವ್ ಗಾಂಧಿ ಅವರು ಬಿಟ್ರೆ ಇಂದ ಪ್ರಧಾನಿ ನರೇಂದ್ರ ಮೋದಿ ಅವರೇ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಸೊ ಹೀಗಾಗಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಂತ ಹಿನ್ನೆಲೆಯಲ್ಲಿ ಆ ಒಂದು ರಾಜವಂಶಸ್ಥರ ಜೊತೆ ಒಂದು ಫೋಟೋ ಶೂಟ್ ಅನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಆ ಯದುವೀರ್ ಮಗನನ್ನ ಮುದ್ದಾಡಿದಂತ ಒಂದು ಪ್ರಸಂಗವೂ ಕೂಡ ಕಂಡು ಬಂತು ಮತ್ತೊಂದು ಕಡೆಯಾಗಿ ಏನು ಪ್ರಮೋದಾ ದೇವಿ ಯದುವೀರ್ ಒಡೆಯರ್ ಮತ್ತೆ ಯದುವೀರ್ ಪತ್ನಿ ತ್ರಿಶಿಕಾ ಒಡೆಯರ್ ಸೇರಿದಂತೆ ಹಲವಾರು ಅಂದ್ರೆ ಆ ಕುಟುಂಬದ ಸದಸ್ಯರ ಜೊತೆ ಫೋಟೋ ಸೆಷನ್ ಅಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಿರ್ತಕ್ಕಂಥದ್ದು ಆ ಒಂದು ಫೋಟೋವು ಕೂಡ ನಮ್ಮ ನ್ಯೂಸ್ಪರ್ಸ್ಗೆ ಲಭ್ಯವಾಗಿದೆ ಹೀಗಾಗಿ ಆ ಒಂದು ಉಪಹಾರ ಕೂಟದ ಬಳಿಕ ಅನೌಪಚಾರಿಕವಾಗಿ ಮಾತುಕತೆಯನ್ನ ನಡೆಸಿದಂತ ನರೇಂದ್ರ ಮೋದಿ ಅವರು ಯದುವೀರ್ಗೆ ಉತ್ತಮ ಭವಿಷ್ಯವಿದೆ ಅನ್ನುವಂತ ಒಂದು ಮಾತನ್ನ ಹೇಳೋದ್ರ ಮುಖಾಂತರ ಆ ಒಂದು ಮಾತುಕತೆಯನ್ನ ನಡೆಸಿ ಆ ಬಳಿಕ ಫೋಟೋ ಸೆಷನ್ ಅನ್ನು ಮುಗಿಸಿ ಇದೀಗ ಮಂಡಕಳಿ ಏರ್ಪೋರ್ಟ್ಗೆ ತೆರಳಿ ಅಲ್ಲಿಂದ ನವದೆಹಲಿಯತ್ತ ವಿಶೇಷ ವಿಮಾನ ನಿಲ್ದಾಣದ ಮೂಲಕ ನವದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ ರೈಟ್ ಧನ್ಯವಾದ ತಿಮ್ಮೇಗೌಡ ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ